प्रिय विद्यार्थिगळे नानु निम्म जगदीश सर दिन 4ने तरगतिय कन्नड विषयद बग्गे तेगेदुकोळ्ळोण पाठ 9 महिळा दिनाचरणे अंत पाठ 9 महिळा दिनाचरणे नानु कळेद अवधियिंद अध्ययनवन्नु माड्ता इद्दीवि ई अवधियल्लि एनु माड्ता इद्दीवप्प अंद्रे ई पाठद प्रश्नोत्तरगळन्न ई अवधियल्लि नावु नोडोण पाठ 9 महिळा दिनाचरणेयल्लि मोदले ओंदु प्रश्नेगळन्नु नोडिदाग अभ्यास प्रश्नेगळन्नु नोडोण अभ्यास प्रश्नेयल्लि अ ओंदोंदु वाक्यदल्लि उत्तरवन्न बरेयिरि अंत हेळिदरु ओंदोंदु वाक्यदल्लि उत्तरवन्न बरे अंत हेळिदरु ई ओंदोंदु वाक्यदल्लि उत्तरवन्न बरेयोदरल्लि मोदलने प्रश्नेयन्नु नोडोण अंतरराष्ट्रीय महिळा वर्षाचरणेयन्न यावाग ಪ್ರಾರಂಭವಾಯಿತು ಪ್ರಾರಂಭಿಸಲಾಯಿತು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು ಹೀಗಾಗಿ ಉತ್ತರ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು 1975 ರಲ್ಲಿ ಪ್ರಾರಂಭಿಸಲಾಯಿತು ಅವಾಗಿಂದ ಮಹಿಳಾ ವರ್ಷಾಚರಣೆಯನ್ನು ಪ್ರಾರಂಭವನ್ನು ಮಾಡಿದರು ಅವಾಗಿಂದ ಆಚರಣೆ ಪ್ರತಿ ವರ್ಷ ಆಗ್ತಾ ಇದೆ ಅನ್ನೋದನ್ನ ನೋಡ್ತೀವಿ ನಾವು ಹೀಗಾಗಿ ಮೊದಲು ಪ್ರಾರಂಭ ಆದದ್ದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ 1975 ರಲ್ಲಿ ಪ್ರಾರಂಭ ಆಯಿತು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇನ್ನ ಎರಡನೇ ಪ್ರಶ್ನೆ ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದರು ಅಂತ ಕೇಳಿದರು ಮಕ್ಕಳು ಅವು ಈ ಒಂದು ಪಾಠದಲ್ಲಿ ಮಕ್ಕಳು ಯಾರ ಭಾವಚಿತ್ರಗಳನ್ನು ಭಾವಚಿತ್ರ ಅಂದ್ರೆ ಏನಪ್ಪಾ ಅಂದ್ರೆ ಫೋಟೋಗಳನ್ನು ಸಿಂಗರಿಸಿದರು ಅಂತ ಕೇಳಿದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದಂತ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದರು ಅಂತ ಹೇಳಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ದೇಶಕ್ಕಾಗಿ ದುಡಿದಂತ ವೀರ ಮಹಿಳೆಯರ ಒಂದು ಭಾವಚಿತ್ರಗಳನ್ನು ಫೋಟೋಗಳನ್ನು ಸಿಂಗರಿಸಿದರು ಅಂತ ಹೇಳಿ ಉತ್ತರವನ್ನು ಬರಿಬೇಕಾಗ್ತದ ಇನ್ನ ಮೂರನೇ ಪ್ರಶ್ನೆ ನಮ್ಮ ನಾಡಿನ ಪ್ರಸಿದ್ಧ ಮಹಿಳೆಯರು ಯಾರು ಅಂತ ಹೇಳಿ ನಮ್ಮ ನಾಡಿನ ಒಂದು ಪ್ರಸಿದ್ಧ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತ ಪ್ರಸಿದ್ಧ ಮಹಿಳೆಯರು ಯಾರು ಅಂತ ಹೇಳಿ ಕೇಳಿದರು ಉತ್ತರ ಒನಕೆ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಮತ್ತು ಬೆಳವಡಿ ಮಲ್ಲಮ್ಮ ಇವರು ನಮ್ಮ ನಾಡಿನ ಪ್ರಸಿದ್ಧರಾದಂತ ಮಹಿಳೆಯರು ಪ್ರಸಿದ್ಧ ಹೊಂದಿದಂತ ಮಹಿಳೆಯರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನಾಲ್ಕನೇ ಪ್ರಶ್ನೆ ಒನಕೆ ಓಬವ್ವಳನ್ನ ಕುರಿತು ಮಾತನಾಡಿದವರು ಯಾರು ಅಂತ ಹೇಳಿ ಒನಕೆ ಓಬವ್ವಳನ್ನ ಕುರಿತು ಭಾಷಣದಲ್ಲಿ ಮಾತನಾಡಿದವರು ಯಾರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ನಾಲ್ಕನೇ ಪ್ರಶ್ನೆಯನ್ನ ಕೇಳಿದರು ಉತ್ತರ ಒನಕೆ ಓಬವ್ವಳನ್ನ ಕುರಿತು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಾತನಾಡಿದರು ಎಸ್ಡಿಎಂಸಿಯ ಅಧ್ಯಕ್ಷರಾದಂತ ಶ್ರೀಮತಿ ಮಹಾಲಕ್ಷ್ಮಿಯವರು ಮಾತನಾಡಿದರು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಇನ್ನ ಆ ಪ್ರಶ್ನೆ ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪು ಗುರುತಿಸಿ ತಪ್ಪಿದರೆ ಸರಿಪಡಿಸಿ ಬರೆಯಿರಿ ಸರಿ ತಪ್ಪನ್ನ ಬರಿಬೇಕು ವಾಕ್ಯವನ್ನು ನೋಡಿ ಆಮೇಲೆ ತಪ್ಪಿದ್ರೆ ಅದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಸರಿಯಾಗಿದ್ದನ್ನು ಬರಿಬೇಕು ಅಂತ ಹೇಳಿದರು ಮೊದಲನೇ ವಾಕ್ಯವನ್ನು ನೋಡೋಣ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಅಂತೇಳಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಅಂತೇಳಿ ಇಲ್ಲಿ ವಾಕ್ಯ ಏನಾಗಿದೆಪ್ಪ ಅಂದರೆ ತಪ್ಪು ಅಂತೇಳಿದೆ ವಾಕ್ಯ ತಪ್ಪಾಗಿದೆ ಉತ್ತರವನ್ನು ನಾವಿಲ್ಲಿ ಸರಿ ಮಾಡಿ ಬರ್ತಾ ಇದ್ದೀವಿ ಮಕ್ಕಳೆಲ್ಲರೂ ಆಗಬೇಕು ಇಲ್ಲಿ ದೊಡ್ಡರು ಬರಬೇಕು ಎಲ್ಲದೋದು ಸರಿಯಾಗಿ ಕೊಡ್ರಿ ಕದೋತಿದೆ ಸರಿಯಾಗಿ ಕೊಡ್ರಿ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಇಲ್ಲಿ ಓಡಾಡುತ್ತಿದ್ದರು ಅಲ್ಲಿ ತೇಲಾಡುತ್ತಿದ್ರಾಗಿತಿ ಇಲ್ಲಿ ಓಡಾಡುತ್ತಿದ್ದರು ಆಗಬೇಕು ಇಲ್ಲಿ ತಪ್ಪಾಗಿದಂಥ ಶಬ್ದಗಳನ್ನು ನಾವೇನು ಮಾಡಿದ್ದೀವಪ್ಪ ಅಂದರೆ ಗೆರೆಗಳ ಮೂಲಕ ಗುರುತವನ್ನು ಮಾಡಿದ್ದೀವಿ ಮಕ್ಕಳೆಲ್ಲರೂ ಅಲ್ಲಿ ಮಕ್ಕಳೆಲ್ಲರೂ ಸಣ್ಣರು ಇದೆ ಇಲ್ಲಿ ದೊಡ್ಡರು ಇದೆ ಅನ್ನೋದು ನೋಡ್ತೀವಿ ಅಲ್ಲಿ ತೇಲಾಡುತ್ತಿದ್ದ ರೀತಿ ಇಲ್ಲಿ ಓಡಾಡುತ್ತಿದ್ದ ರೀತಿ ಅನ್ನೋದನ್ನು ನೋಡ್ತೀವಿ ಇದು ತಪ್ಪಾಗಿದೆ ಇನ್ನು ಎರಡನೇ ವಾಕ್ಯ ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದವರು ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದವರು ಈ ವಾಕ್ಯ ಏನಾಗಿದೆಪ್ಪ ಅಂದ್ರೆ ತಪ್ಪಾಗಿದೆ ಏನು ತಪ್ಪಾಗಿದೆ ಅಂತೇಳಿ ನೋಡಿದಾಗ ಉತ್ತರ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಇಲ್ಲಿ ಪುರುಷರು ಆಗಿದೆ ಆದರೆ ಏನಾಗಬೇಕಪ್ಪ ಅಂದರೆ ಪಾಠದಲ್ಲಿ ಮಹಿಳೆಯರ ಭಾವಚಿತ್ರಗಳಿಗೆ ಏನು ಮಾಡಿದಾರಪ್ಪ ಅಂದರೆ ಹೂಮಾಲೆ ಹಾಕಿ ಸಿಂಗರಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಇಲ್ಲಿ ಪುರುಷರು ಜಾಗದಾಗ ಮಹಿಳೆಯರು ಬರಬೇಕಾಗಿತ್ತು
ಹೀಗಾಗಿ ಅಲ್ಲಿ ತಪ್ಪಾಗಿದೆ ಅನ್ನೋದು ನೋಡ್ತೀವಿ. ಇದನ್ನು ಸರಿ ಮಾಡಿ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಅಂತೇಳಿ. ಇನ್ನು ಮೂರನೇ ವಾಕ್ಯ, ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು. ಮಕ್ಕಳೆಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಅಂತೇಳಿ, ಕ್ಲಾಸ್ ರೂಮ್ದಲ್ಲಿ ಹೋಗಿ ಕುಳಿತರು ಅಂತೇಳಿ ಹೇಳಿದರು. ಹೀಗಾಗಿ ವಾಕ್ಯ ಏನಾಗಿದೆಯಪ್ಪ ಅಂದರೆ ತಪ್ಪಾಗಿದೆ. ವಾಕ್ಯ ಏನಾಗಿದೆ ತಪ್ಪಾಗಿದೆ. ಹಾಗಾದರೆ ಉತ್ತರ ಏನಪ್ಪ ಅಂದರೆ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ನೋಡಿರಿ ಎಷ್ಟು ವಾಕ್ಯ ತಪ್ಪಾಗಿದೆಯಪ್ಪ ಅಂದರೆ ಕಾರ್ಯಕ್ರಮ ನಡೀತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಏನು ಮಾಡ್ತಾಯಿದ್ರಪ್ಪ ಅಂದರೆ ಕುಳಿತುಕೊಂಡಿದ್ರು ಅನ್ನೋದನ್ನು ನೋಡ್ತೀವಿ ನಾವು. ಆಸೀನರಾಗೋದಂದ್ರೆ ಏನ ಕುಳಿತುಕೊಂಡಿದ್ದು ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಇಲ್ಲಿ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಕುಳಿತುಕೊಂಡಿದ್ರು ಅಥವಾ ಆಸೀನರಾಗಿದ್ದರು ಅಂತೇಳಿ. ನಾಲ್ಕನೇ ವಾಕ್ಯ, ಒಬ್ಬವ ತನ್ನ ಗುಡಿಸಲಿಗೆ ಹೋಗಿ ಕೊಡಲಿಯನ್ನು ತಂದಳು ಅಂತೇಳಿ. ವಾಕ್ಯ ಏನಾಗಿದೆಯಪ್ಪ ಅಂದರೆ ತಪ್ಪಾಗಿದೆ. ಏನು ತಪ್ಪಾಗಿದೆ ಇಲ್ಲಿ? ಉತ್ತರ, ಒಬ್ಬವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು. ಏನು ತಂದಳಪ್ಪ ಅಂದರೆ ಒನಕೆಯನ್ನು ಹೋಗಿ ಅವಳು ತಂದಿರ್ತಾಳು ಅನ್ನೋದನ್ನು ನೋಡ್ತೀವಿ ನಾವು. ಈ ಪ್ರಶ್ನೆ, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದ ಬರೆದು ವಾಕ್ಯವನ್ನು ಪೂರ್ಣಗೊಳಿಸಬೇಕಾಗಿದೆ. ವಾಕ್ಯದಲ್ಲಿ ಪದಗಳನ್ನು ಬಿಟ್ಟಿದರು, ಆ ಪದಗಳನ್ನು ಬಿಟ್ಟಂಥ ಪದಗಳನ್ನು ಸೇರಿಸಿ ಆ ವಾಕ್ಯವನ್ನು ನಾವು ಪೂರ್ಣ ಮಾಡಬೇಕಾಗಿದೆ ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಒಂದೇ ಒಂದು ವಾಕ್ಯದಲ್ಲಿ ಹೆಣ್ಣೊಂದು ಕಲಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನೋಡ್ರಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ವಾಕ್ಯದಲ್ಲಿ ಈ ಪದಗಳನ್ನು ಸೇರಿಸಬೇಕು. ಶಾಲೆಯೊಂದು ತೆರೆದಂತೆ ಅಂತೇಳಿ, ಒಬ್ಬ ಹೆಣ್ಮಕ್ಕಳು ಶಾಲೆಯನ್ನು ಕಲಿತರೆ, ಸಾರಿ ಹೆಣ್ಮಕ್ಕಳು ಕಲಿತರೆ ಶಾಲೆ ತೆರೆದಂತೆ ಅಂದರೆ ಮನೆಯೆಲ್ಲರೂ ಆಸ್ಪಾಸನವರೆಲ್ಲರೂ ಆ ಒಂದು ಹೆಣ್ಮಕ್ಕಳಿಂದ ಕಲಿತಾ ಇದ್ದಾರೆ ಅನ್ನೋ ನೋಡ್ತೀವಿ. ಇನ್ನು ಎರಡನೇ ವಾಕ್ಯ, ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ತೊಟ್ಟಿಲು ತೂಗುವಂಥ ಕೈ ಜಗತ್ತನ್ನೇ ಆಳಬಲ್ಲದು ಅಂತೀವಿ. ಅಂದರೆ ಹೆಣ್ಮಕ್ಕಳು ಮಕ್ಕಳನ್ನು ತೂಗೋದಷ್ಟೇ ಅಲ್ಲ, ಜಗತ್ತನ್ನೇ ಆಳಬಲ್ಲರು. ಇವತ್ತಿನ ಹಲವಾರು ಉದಾಹರಣೆಗಳನ್ನು ನೋಡ್ಬೋದು, ಅವರೆಲ್ಲ ಹೆಣ್ಮಕ್ಕಳಾಗಿಯೂ ಜಗತ್ತನ್ನೇ ಆಳಬಲ್ಲಂಥ ದೊಡ್ಡ ದೊಡ್ಡಂಥ ವ್ಯಕ್ತಿಗಳಾಗಿದ್ದಾರೆ ಅನ್ನೋದು ನೋಡ್ತೀವಿ. ಇನ್ನು ಮೂರನೇ ವಾಕ್ಯ, ಒಬ್ಬವ ಒಬ್ಬ ಕಾವಲುಗಾರನ ಡ್ಯಾಶ್ ಡ್ಯಾಶ್. ಏನು ತುಂಬಬೇಕಪ್ಪ ಅಂದರೆ ಹೆಂಡತಿ ತುಂಬಬೇಕು. ಒಬ್ಬವ ಒಬ್ಬ ಕಾವಲುಗಾರನ ಹೆಂಡತಿ ಅಂತೇಳಿ, ಇಲ್ಲಿ ಹೆಂಡತಿ ಶಬ್ದವನ್ನು ತುಂಬಬೇಕು. ಇನ್ನು ಈ ಪ್ರಶ್ನೆ, ಕೊಟ್ಟಿರುವ ಪದವನ್ನು ಗಮನಿಸಿ ವಿರುದ್ಧಾರ್ಥಕ ಪದವನ್ನು ಬರೆಯುತ್ತಿದ್ದರು. ಕೊಟ್ಟಿರ್ತಕ್ಕಂಥ ಪದವನ್ನು ನೋಡಿ ಅದಕ್ಕೆ ವಿರುದ್ಧ ಅರ್ಥ ಕೊಡ್ತಕ್ಕಂಥ ಪದಗಳನ್ನು ನಾವು ಬರಿಬೇಕಾಗ್ತದೆ. ಮೊದಲನೇ ಪದ ಹಗಲು, ಹಗಲಿಗೆ ವಿರುದ್ಧಾರ್ಥಕ ಪದ ಏನಾಗ್ತದಪ್ಪ ಅಂದರೆ ಇರುಳು ಅಥವಾ ರಾತ್ರಿ. ಹಗಲು ಇರುಳು, ಅದು ಇರುಳು ಅಂದರೆ ರಾತ್ರಿನ ಅರ್ಥ ಕೊಡ್ತದೆ. ಹೀಗಾಗಿ ಹಗಲು ಅಥವಾ ಇರುಳು ಎರಡರಲ್ಲಿ ಒಂದು ಬರೆದರೆ ನಡೀತಾ ಇದೆ. ಇನ್ನು ಏನಪ್ಪ ಅಂದರೆ ಎರಡನೇ ಒಂದು ಶಬ್ದ ಹಿಂದೆ, ಹಿಂದೆ ಇದರ ವಿರುದ್ಧಾರ್ಥ ಪದ ಏನಾಗ್ತದಪ್ಪ ಅಂದರೆ ಮುಂದೆ ಆಗ್ತದೆ. ಹಿಂದೆ ವಿರುದ್ಧಾರ್ಥಕ ಪದ ಮುಂದೆ, ಜಯ ಪದ ವಿರುದ್ಧಾರ್ಥಕ ಪದ ಏನಾಗ್ತದಪ್ಪ ಅಂದರೆ ಮೂರನೇ ಪದ, ಜಯ ಇತರ ವಿರುದ್ಧಾರ್ಥಕ ಪದ ಅಪಜಯ ಅಂತೇಳಿ, ಜಯ ಅಪಜಯ ಅಂತೇಳಿ. ನಾಲ್ಕನೇ ಪದ ಒಳಗೆ, ಇತರ ವಿರುದ್ಧಾರ್ಥಕ ಪದ ಹೊರಗೆ ಆಗ್ತದೆ. ಒಳಗೆ ಹೊರಗೆ ಅಂತೇಳಿ ವಿರುದ್ಧಾರ್ಥಕ ಪದ ಆಗ್ತಾ ಇದೆ. ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕಾದ್ರೆ ನಾವಿಲ್ಲಿ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆಯನ್ನು ಹಾಕಬೇಕಾಗ್ತದೆ. ಇದು ವಿರುದ್ಧಾರ್ಥಕ ಪದ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ. ಯಾವುದು ಗುಣಾಕಾರ ಚಿಹ್ನೆ ಅನ್ನೋದು ನೋಡ್ತೀವಿ, ಅದಕ್ಕೆ ವಿರುದ್ಧಾರ್ಥಕ ಪದಗಳ ಮಧ್ಯೆ ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು. ಇದು ನಿಮಗೆ ನೆನಪಿರಲಿ. ಇನ್ನು ಭಾಷಾ ಚಟುವಟಿಕೆ, ಭಾಷಾ ಚಟುವಟಿಕೆ ನಮ್ಮ ಕನ್ನಡ ಭಾಷೆಯನ್ನು ಸುಧಾರಣೆ ಮಾಡೋ ಸಂಬಂಧ, ಅಭಿವೃದ್ಧಿ ನಮ್ಮಲ್ಲಿ ಪ್ರಗತಿ ಆಗಬೇಕು ಅಂತೇಳಿ ಏನು ಮಾಡಿದಾರಪ್ಪ ಅಂದರೆ ಭಾಷಾ ಚಟುವಟಿಕೆಯನ್ನು ಇಟ್ಟಿದ್ದಾರನ್ನು ನೋಡ್ತೀವಿ. ಅದರಲ್ಲಿ ಅಪ್ರಶ್ನೆ, ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೀತಿದ್ರು ಅಂದರೆ ಸ್ತ್ರೀ ರೂಪದಲ್ಲಿ ಬರಿಬೇಕಾಗ್ತದೆ. ಅಂದರೆ ಇಲ್ಲಿ
ಹೆಣ್ಮಕ್ಕಳ ಪದಗಳಾಗಿ ಇವು ಬರಿಬೇಕಾಗ್ತದೆ. ಸ್ತ್ರೀ ರೂಪ ಅಂದ್ರೆ ಏನು, ಇಲ್ಲಿ ಹೆಣ್ಣು ಪದಗಳನ್ನು ಸೂಚನೆ ಮಾಡ್ತಾ ಇವೆ. ಸ್ತ್ರೀ ರೂಪ ಅಂದರೆ ಹೆಣ್ಣು ಪದಗಳನ್ನು ಸೂಚನೆ ಮಾಡ್ತಾ ಇದನ್ನು ನೋಡ್ತೀವಿ. ವಿದ್ಯಾರ್ಥಿ, ವಿದ್ಯಾರ್ಥಿಯದು ಗಂಡು ಪದವನ್ನು ಸೂಚನೆ ಮಾಡಿದರೆ ವಿದ್ಯಾರ್ಥಿನಿ, ವಿದ್ಯಾರ್ಥಿನಿ ಇದು ಸ್ತ್ರೀ ರೂಪವನ್ನು ಸೂಚನೆ ಮಾಡ್ತಾ ಇದನ್ನು ನೋಡ್ತೀವಿ. ಇನ್ನು ಎರಡನೇ ಪದ ಗಂಡು, ಆಮೇಲೆ ಇದಕ್ಕೆ ಸ್ತ್ರೀ ರೂಪ ಹೆಣ್ಣು ಆಗ್ತಾ ಇದೆ. ಸ್ತ್ರೀ ರೂಪ ಏನಾಗ್ತದಪ್ಪ ಅಂದರೆ ಹೆಣ್ಣು. ಮೂರನೇ ಪದ ಅಧ್ಯಕ್ಷ, ಇದರದ ಸ್ತ್ರೀ ರೂಪ, ಇದು ಪುರುಷ ರೂಪ ಆಗ್ತದೆ ಅಧ್ಯಕ್ಷ. ಸ್ತ್ರೀ ರೂಪ ಅಧ್ಯಕ್ಷಿಣಿ ಏನಾಗ್ತದೆ, ಅಧ್ಯಕ್ಷಿಣಿ ಆಗ್ತದೆ. ನಾಲ್ಕನೇ ಪದ ಗಂಡ ಅಂತೇಳಿ, ಅದರ ಸ್ತ್ರೀ ರೂಪ ಏನಾಗ್ತದಪ್ಪ ಅಂದರೆ ಹೆಂಡತಿ ಆಗ್ತದೆ. ಗಂಡದಿದು ಹೆಂಡತಿ, ಸ್ತ್ರೀ ರೂಪ ಆಗ್ತದೆ ಅನ್ನೋದು ನೋಡ್ತೀವಿ ನಾವು. ಇನ್ನು ಆ ಪ್ರಶ್ನೆ ಮಾದರಿಯಂತೆ ಬೆರೆಯುತ್ತಿದ್ದರು. ಇಲ್ಲಿ ಮಾದರಿಗಳನ್ನ ಕೊಟ್ಟಿದ್ದರು, ಆ ಮಾದರಿಯಂತೆ ಇವುಗಳನ್ನು ಶಬ್ದಗಳನ್ನು ಬೆರೆಯುತ್ತಿದ್ದರು. ಮಾದರಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಮರ, ಮರಗಳು. ಮರ ಅಂದ್ರೆ ಏಕವಚನ, ಅಂದರೆ ಒಂದೇ ಇರತಕ್ಕಂಥ ವಸ್ತುವನ್ನು ಸೂಚನೆ ಮಾಡ್ತದೆ. ಮರಗಳು ಅಂದರೆ ಬಹುವಚನ, ಹೆಚ್ಚಿನ ಸಂಖ್ಯೆಯ ಅಲ್ಲಿ ಆ ಒಂದು ಸೂಚಕವನ್ನು ತೋರಿಸ್ತಾ ಇದೆ. ಮರ, ಮರಗಳು ಅಂದರೆ ಹೆಚ್ಚು ಮರಗಳಿದಾವು ಅಂತ ಅರ್ಥ ಕೊಡ್ತದೆ. ಮರ ಇದಾವು ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ನಾವು ಒಂದೇ ಒಂದು ಪದವನ್ನು ನೋಡಿದಾಗ ಅಂಗಡಿ, ಇದು ಏಕವಚನ ಆಗ್ತದೆ. ಅಂಗಡಿಗಳು ಬಹುವಚನ ಆಗ್ತದೆ. ಅಂಗಡಿ, ಅಂಗಡಿಗಳು ಅಂದರೆ ಅಂಗಡಿಗಳು ಹೆಚ್ಚಿದವನ್ನು ಸೂಚನೆ ಮಾಡ್ತದೆ. ಎರಡನೇದು ಚಿತ್ರ, ಚಿತ್ರಗಳು. ಚಿತ್ರ ಇದು ಏಕವಚನ, ಚಿತ್ರಗಳು ಬಹುವಚನ. ಮೂರನೇದು ಪದ ಶಾಲೆ, ಶಾಲೆ ಒಂದಾಗ್ತದೆ, ಒಂದೇ ಒಂದು ಶಾಲೆ ಆಗ್ತದೆ. ಶಾಲೆಗಳು ಅಂದರೆ ಹೆಚ್ಚಿನ ಒಂದು ಸಂಖ್ಯೆಯ ಶಾಲೆಗಳನ್ನು ತೋರಿಸ್ತಾ ಇದೆ, ಶಾಲೆಗಳು ಅಂತ ತೋರಿಸ್ತಾ ಇದೆ. ಪ್ರಜೆ ಅಂದರೆ ಒಬ್ಬ ಪ್ರಜೆಯನ್ನು ತೋರಿಸ್ತಾ ಇದೆ. ಪ್ರಜೆಗಳು ಅನ್ನೋದನ್ನು ಹೆಚ್ಚಿನ ಸಂಖ್ಯೆಯ ಪ್ರಜೆಗಳನ್ನು ಸೂಚನೆ ಮಾಡ್ತಾ ಇದೆ. ಇಲ್ಲಿ ಏಕವಚನ ಮತ್ತು ಬಹುವಚನ ಪದಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ. ಇನ್ನು ಈ ಪ್ರಶ್ನೆಯಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯುತ್ತಿದ್ದರು. ಗುಂಪಿಗೆ ಸೇರದ ಪದಗಳನ್ನು ಇಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ. ಆ ಪದದಲ್ಲಿ ಒಂದು ಪದ ಏನಾಗಿರ್ತದಪ್ಪ ಅಂದರೆ ಗುಂಪಿಗೆ ಸೇರದಾಗಿರ್ತದೆ, ಅದಕ್ಕೆ ಹೊಂದಾಣಿಕೆ ಇಲ್ಲದ ಪದ ಆಗಿರ್ತದೆ. ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಹೊರಗೆ ತೆಗಿಬೇಕಾಗ್ತದೆ. ಹೀಗಾಗಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮಹಿಳೆ, ಹೆಣ್ಣು, ಹೆಂಗಸು, ಗೆಳೆಯ ಅಂತೇಳಿ. ಮಹಿಳೆ, ಹೆಣ್ಣು, ಹೆಂಗಸು ಇವು ಮೂರು ಪದಗಳು ಏನಪ್ಪ ಅಂದರೆ ಹೆಣ್ಣು ಪದವನ್ನು ಸೂಚನೆ ಮಾಡ್ತವೆ, ಹೆಣ್ಮಕ್ಕಳ ಪದವನ್ನು ಸೂಚನೆ ಮಾಡ್ತವೆ. ಸಮಾನಾರ್ಥ ಪದಗಳಾಗಿದ್ದವು ಮಹಿಳೆ, ಹೆಣ್ಣು, ಹೆಂಗಸು. ಇಳೆ ಒಂದಿದೆ. ಇಳೆ ಅಂದರೆ ಏನಪ್ಪ ಅಂದರೆ ಭೂಮಿ. ಇಳೆ ಅಂದರೆ ಭೂಮಿ. ಹೀಗಾಗಿ ಇಲ್ಲಿ ಇಳೆ ಪದವನ್ನು ತೆಗಿತಾ ಇದ್ದೀವಿ. ಇವು ಮೂರು ಸಮಾನಾರ್ಥ ಪದಗಳಾಗ್ತವೆ, ಒಂದು ಮಾತ್ರ ಏನಾಗಿರ್ತದಪ್ಪ ಅಂದರೆ ಇಳೆ ಭೂಮಿ ಆಗಿರೋದ್ರಿಂದ ಅದನ್ನು ಹೊರಗೆ ತೆಗಿತಾ ಇದ್ದೀವಿ ಅನ್ನೋದು ನೋಡ್ತೀವಿ. ಎರಡನೇ ಒಂದು ಪ್ರಶ್ನೆಯಲ್ಲಿ ಆಸನ, ಪೀಠ, ಗದ್ದುಗೆ, ಕಿರೀಟ ಅಂತೇಳಿ. ಆಸನ, ಪೀಠ, ಗದ್ದುಗೆ ಅಂದರೆ ಆಸನ ಅಂದರೆ ಕುಳಿತುಕೊಳ್ಳುವಂಥ ಜಾಗ, ಸ್ಥಳ ಅಥವಾ ಒಂದು ವ್ಯವಸ್ಥೆ. ಆಸನ ಅಂದರೆ ಕುರ್ಚಿ ಇರ್ತದಲ್ಲ ಅದು ಆಸನ. ಪೀಠ ಅಂದರೆ ಕುಂಡುವಂಥ ಜಾಗ. ಗದ್ದುಗೆ ಅಂದರೆ ಅದು ಕೂಡುವಂಥ ಒಂದು ಜಾಗವನ್ನು ಸೂಚನೆ ಮಾಡ್ತಾ ಇದನ್ನು ನೋಡ್ತೀವಿ. ಕಿರೀಟ ಅನ್ನೋದೇನಿದೆಯಪ್ಪ ಅಂದರೆ ತಲೆ ಮೇಲೆ ಹಾಕ್ತಾ ಇದ್ದಾರೆ ಕಿರೀಟವನ್ನು. ಏನು ಮಾಡ್ತಾಯಿದ್ರು, ಬಂಗಾರದ ಬೆಳ್ಳಿ ಕಿರೀಟಗಳನ್ನು ಹಾಕ್ತಾಯಿದ್ರು. ನೀವು ಫೋಟೋಗಳಲ್ಲಿ, ದೇವರ ಫೋಟೋಗಳಲ್ಲಿ ಕಿರೀಟಗಳನ್ನು ಹಾಕಿರ್ತಕ್ಕಂಥ ಫೋಟೋಗಳನ್ನು ನೋಡಿರ್ತೀರ. ಹೀಗಾಗಿ ಆಸನ, ಪೀಠ, ಗದ್ದುಗೆ ಇವು ಸಮಾನಾರ್ಥ ಪದಗಳು, ಮೂರು ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು. ಕಿರೀಟ ಮಾತ್ರ ಏನು ಮಾಡ್ತಾ ಇದೆಪ್ಪ ಅಂದರೆ ಬೇರೆ ಅರ್ಥವನ್ನು ಕೊಡ್ತಾ ಇದೆ. ಇನ್ನು ಮೂರನೇ ಪ್ರಶ್ನೆ, ಚಾಂದ್ ಬೇಬಿ, ಬೆಳವಡಿ ಮಲ್ಲಮ್ಮ, ಒನಕೆ ಓವ, ರಾಣಿ ಚೆನ್ನಮ್ಮ ಅಂತೇಳಿ. ಇಲ್ಲಿ ಚಾಂದ್ ಬೇಬಿ ಇವಳು ಏನಪ್ಪ ಅಂದರೆ ದೆಹಲಿಯ ಒಬ್ಬ ಹೆಣ್ಮಗಳು, ರಾಣಿ ಚಾಂದ್ ಬೇಬಿ ಅಂತೀವಿ. ಬೆಳವಡಿ ಮಲ್ಲಮ್ಮ, ಒನಕೆ ಓವ್ವ, ರಾಣಿ ಚೆನ್ನಮ್ಮ ಇವರೆಲ್ಲ ಕರ್ನಾಟಕದವರು. ಇವರೆಲ್ಲ ಏನಪ್ಪ ಅಂದರೆ ನಮ್ಮ ನಾಡಿನ ಕರ್ನಾಟಕ ವೀರ ವನಿತೆಯರು. ಹೀಗಾಗಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಚಾಂದ್ ಬೇಬಿ, ಚಾಂದ್ ಬೇಬಿ ಅಂತಕ್ಕಂಥ ಪದವನ್ನು ನಾವಿಲ್ಲಿ ಆ ಒಂದು ಹೆಸರನ್ನು ಇಲ್ಲಿ ಹೊರಗೆ ತೆಗಿತಾ ಇದ್ದೀವಿ. ಇವಳು ದೆಹಲಿಯನ್ನು ಆಳಿದಂಥ ಒಬ್ಬ ರಾಣಿ ಅನ್ನೋದನ್ನು ನೋಡ್ತೀವಿ ನಾವು. ಹೀಗಾಗಿ ಇವರೆಲ್ಲರೂ ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ರಾಣಿ ಚೆನ್ನಮ್ಮ ಇವರು ಇವರೆಲ್ಲ ಕರ್ನಾಟಕದವರು ಅನ್ನೋದು ನೋಡ್ತೀವಿ. ಇನ್ನು ನಾಲ್ಕನೇ ಒಂದು ಪ್ರಶ್ನೆ, ಜಯ, ವಿಜಯ, ಭಯ, ಯಶಸ್ಸು. ಜಯ, ವಿಜಯ ಅಂದರೆ ಗೆಲ್ಲೋದು,
ಜಯ ಅಂದರೆ ಗೆಲ್ಲೋದು, ವಿಜಯ ಅಂದ್ರೂ ಗೆಲ್ಲೋದು, ಯಶಸ್ಸು ಅಂದರೂ ಅದು ಸಹ ಗೆದ್ದಂಗನ. ನಾವು ಯಶಸ್ಸನ್ನು ಸಾಧಿಸಿದೀವಪ್ಪ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ಅದು ಗೆದ್ದಂತೆನ, ಅದು ಗೆಲ್ಲುವ ಒಂದು ಸಂಕೇತವನ್ನು ಸೂಚನೆ ಮಾಡ್ತಾ ಇದೆ. ಹೀಗಾಗಿ ಇವು ಮೂರು ಪದಗಳು ಏನಾಗ್ತವಪ್ಪ ಅಂದರೆ ಜಯ, ವಿಜಯ, ಯಶಸ್ಸು, ಇವು ಸಮಾನಾರ್ಥ ಪದಗಳು. ಭಯ ಏನಪ್ಪ ಅಂದರೆ ಅಂಜಿಕೆ, ಅಂಜಿಕೆ ಪದ ಇರೋದರಿಂದ ಇದನ್ನು ನಾವು ಹೊರಗೆ ಹಾಕ್ತಾ ಇದ್ದೀವಿ, ಪದವನ್ನು ಭಯ ಅಂತೀವಿ. ಭಯ ಪದವನ್ನು ನಾವಿಲ್ಲಿ ಹೊರಗಾಕಿ ಬರಿಬೇಕಾಗ್ತದೆ. ಇಲ್ಲಿ ಗುಂಪಿಗೆ ಸೇರಿದ ಪದವಾಗಿ ಭಯ, ಇಲ್ಲಿ ಎಳೆ, ಕಿರೀಟ, ಚಾಂದ್ಬೀಬಿ, ಭಯ ಈ ಪದಗಳನ್ನು ನಾವಿಲ್ಲಿ ಗುಂಪಿಗೆ ಸೇರಿದ ಪದವಾಗಿ ನೋಡ್ತಾ ಇದ್ದೀವಿ. ಇನ್ನು ಬಳಕೆ ಚಟುವಟಿಕೆ, ಬಳಕೆ ಚಟುವಟಿಕೆಯಲ್ಲಿ ಮೊದಲನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಅದು ಕಾರ್ಯಕ್ರಮದ ಪಟ್ಟಿಯನ್ನು ನೀವು ಸಿದ್ಧಪಡಿಸ್ರಿ ಅಂತ ಹೇಳಿದರು. ಹೀಗಾಗಿ ನಾವು ಉತ್ತರವನ್ನು ನೋಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ನಡೆಯುವ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿಯನ್ನು ತಯಾರಿಸಲು ಸೋಮಶೇಖರ ಸಿದ್ಧನಾದನು. ಸೋಮಶೇಖರ, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸೋಮಶೇಖರ ಸಿದ್ಧನಾದನು ಅನ್ನೋದು ನೋಡ್ತೀವಿ. ಮೊದಲು ಶಾಲೆಯಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡೋದು. ಮೊದಲು ಶಾಲೆಯಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾರ್ಯಕ್ರಮ ನಡೀತಾ ಇರುತ್ತೆ, ವೇದಿಕೆ ನಿರ್ಮಾಣ ಮಾಡಬೇಕು. ಮೊದಲು ಕುರ್ಚಿಗಳನ್ನು ಹಾಕಬೇಕು ಅತಿಥಿಗಳಿಗೆ, ಗಣ್ಯರಿಗೆ. ಆಮೇಲೆ ಮುಂದೆ ಮೇಜುಗಳನ್ನು ಹಾಕಬೇಕು, ಮೇಜು ಅಥವಾ ಟೇಬಲನ್ನು ಹಾಕಬೇಕಾಗ್ತದೆ ವೇದಿಕೆ ನಿರ್ಮಾಣ ಮಾಡಬೇಕಾದ್ರೆ. ಹೀಗಾಗಿ ವೇದಿಕೆಯನ್ನು ನಿರ್ಮಾಣ ಮಾಡಿದ ನಾವು ಅಲ್ಲಿ ಸ್ವತಂತ್ರ ಹೋರಾಟಗಾರ ಭಾವಚಿತ್ರ ಫೋಟೋಗಳನ್ನು ನಿಲ್ಲಿಸೋದು. ಮುಂದೆ ಆ ಮೇಜಿನ ಮೇಲೆ ಸ್ವತಂತ್ರ ಹೋರಾಟಗಾರರ ಒಂದು ಭಾವಚಿತ್ರಗಳನ್ನು ಹಾಕಬೇಕು. ಮೇಜಿನ ಮೇಲೆ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಸ್ವತಂತ್ರ ಹೋರಾಟಗಾರರ ಒಂದು ಭಾವಚಿತ್ರವನ್ನು ನಿಲ್ಲಿಸ್ತಾ ಇದ್ದಾನೆ ಅನ್ನೋದು ನೋಡ್ತೀವಿ ಸೋಮಶೇಖರ. ವೇದಿಕೆಗೆ ಗಣ್ಯರನ್ನು ಆಮಂತ್ರಿಸೋದು, ವೇದಿಕೆ ಗಣ್ಯರನ್ನು ಕರೆತರೋದು, ಆಮಂತ್ರಣ ಮಾಡಿ ಅವರನ್ನು ಕರೆತರೋದು. ಮೊದಲು ಸ್ವಾಗತ ಭಾಷಣ, ಭಾಷಣ ಗಣೇಶನಿಂದ ಮೊದಲು ಏನು ಮಾಡಬೇಕಪ್ಪ ಅಂದರೆ ಸ್ವಾಗತ ಭಾಷಣ ನಮ್ಮ ಶಾಲೆಯ ಗಣೇಶನಿಂದ ಆಗಬೇಕು ಅನ್ನೋದನ್ನು ನೋಡ್ತೀವಿ. ಮುಖ್ಯ ಅತಿಥಿಗಳಿಂದ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಏನಪ್ಪ ಅಂದರೆ ಮುಖ್ಯ ಅತಿಥಿಗಳು, ಮುಖ್ಯ ಅತಿಥಿಗಳು ಏನಿದಾರಲ್ಲ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಹೇಳಬೇಕು. ಅವ್ರಿಗೆ ನಿರೂಪಣೆ ಯಾರು ಮಾಡ್ತಿರ್ತಾರೋ ಅವ್ರು ಹೇಳ್ತಾರೋ, ಅವ್ರು ಏನು ಮಾಡ್ತಾರಪ್ಪ ಅಂದರೆ ಮುಖ್ಯ ಅತಿಥಿಗಳು ಭಾವಚಿತ್ರಗಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೋ. ಅತಿಥಿಗಳು ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಫೋಟೋಗಳಿಗೆ, ಭಾವಚಿತ್ರ ಅಂದರೆ ಫೋಟೋಗಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೋ. ನಂತರ ಮುಖ್ಯ ಅತಿಥಿಗಳಿಗೆ ಮಾಲಾರ್ಪಣೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಆಗ್ತಾ ಇದೆ. ಮುಖ್ಯೋಪಾಧ್ಯಾಯರು ಏನು ಮಾಡ್ತಾರಪ್ಪ ಅಂದರೆ ಮುಖ್ಯ ಅತಿಥಿಗಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾರೋ ಅನ್ನೋದು ನೋಡ್ತೀವಿ. ಅನಂತರ ಮುಖ್ಯ ಅತಿಥಿಗಳಿಂದ ಭಾಷಣ ನಡೀತಾ ಇದೆ, ಮುಖ್ಯ ಅತಿಥಿಗಳ ಒಂದು ಭಾಷಣ ನಡೀತಾ ಇದೆ. ಆಮೇಲೆ ಕೊನೆಗೆ ಶಾಲಾ ಗುರುಗಳಿಂದ ಯಾರಾದರೂ ಒಬ್ಬರು ಶಾಲಾ ಗುರುಗಳಿಂದ ಏನು ಮಾಡ್ತಾರಪ್ಪ ಅಂದರೆ ವಂದಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ನಂತರ ವಂದಾರ್ಪಣೆ ಆದ ನಂತರ ಮಕ್ಕಳಿಗೆ ಸಿಹಿ ಹಂಚೋದ್ರ ಮೂಲಕ, ಅಂದರೆ ಚಾಕ್ಲೇಟು, ಮಿಠಾಯಿಗಳನ್ನು ಹಂಚೋದ್ರ ಮೂಲಕ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಕಾರ್ಯಕ್ರಮ ಏನಾಗ್ತದಪ್ಪ ಅಂದರೆ ಇಲ್ಲಿಗೆ ಕೊನೆಗೊಳ್ತಾ ಇದೆ ಅನ್ನೋದು ನೋಡ್ತೀವಿ. ಇಷ್ಟು ಕಾರ್ಯಕ್ರಮದ ಒಂದು ಯಾದಿ ಪಟ್ಟಿ ಅನ್ನೋದು ನೋಡ್ತೀವಿ, ಸಿದ್ಧಪಡಿಸಿದಾರೆ ಅನ್ನೋದು ನೋಡ್ತೀವಿ. ಇದನ್ನು ನೀವು ಸರಿಯಾಗಿ ಬರಿಬೇಕಾಗ್ತದೆ. ಇನ್ನು ಪಕ್ಕಾ ಬರಿಬೇಕಾದ್ರೆ ಸರಿಯಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಸರಿಯಾಗಿ ಅಕ್ಷರಗಳನ್ನು ಅಂದವಾಗಿ ಚಂದವಾಗಿ ತೆಗಿಬೇಕಾಗ್ತದೆ. ಅಕ್ಷರಗಳನ್ನ ಅಂದವಾಗಿ ತೆಗೆದ್ರೆ ನಿಮ್ಗೆ ಓದಲಿಕ್ಕೆ ಆಸಕ್ತಿ ಬೀಳ್ತಾ ಇದೆ. ಇಲ್ಲಾರೆ ಹೇಗೆಗೋ ಬರೋದ್ರೆ ಅಂದರೆ ಅಕ್ಷರಗಳ ಆಸಕ್ತಿಯನ್ನು ನಮ್ಗೆ ಓದಲಿಕ್ಕೆ ಆಸಕ್ತಿಯನ್ನು ಬರೋದಿಲ್ಲ. ನೀವು ಅಕ್ಷರಗಳನ್ನ ಎಷ್ಟು ದೊಡ್ಡದಾಗಿ ತೆಗಿತೀರಾ, ಅಂದವಾಗಿ ತೆಗಿತೀರಾ, ಅಷ್ಟು ನಿಮಗೂ ಉಪಯೋಗ ಇದೆ. ಮತ್ತು ಅಕ್ಷರಗಳನ್ನ ನೋಡಿದಾಗ ನಮಗೂ ಓದಲಿಕ್ಕೆ ಆನಂದಮಯ ಆಗ್ತದೆ, ವಾತಾವರಣ ಉಂಟಾಗ್ತದೆ. ಅಕ್ಷರಗಳನ್ನ ಅಂದವಾಗಿ ತೆಗಿರಿ. ಆಮೇಲೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯಲ್ಲ ಅಲ್ಲೆಲ್ಲಿ ಸಾಲುಗಳನ್ನು ಬಿಟ್ಟು ಬರೀರಿ ಅಂತ ಹೇಳ್ತೀವಿ. ಆಮೇಲೆ ಏನಪ್ಪ ಅಂದರೆ ಬರೀತ್ನಾಗ ತಪ್ಪುಗಳನ್ನು ಮಾಡಬೇಡಿ. ಬರೀತ್ನಾಗ ಏನು ಮಾಡ್ಕೊಬೇಡ್ರಿ, ತಪ್ಪುಗಳನ್ನು ಮಾಡಬೇಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಆಮೇಲೆ ಏನು ಮಾಡ್ರಪ್ಪ ಅಂದರೆ ಸರಿಯಾಗಿ ಇವುಗಳನ್ನು ನೋಡ್ಕೊಡ್ರಿ. ಇವಿಷ್ಟೆಲ್ಲ ನಾವು ಕಷ್ಟಪಡೋದು ಏನಪ್ಪ ಅಂದರೆ ನೀವು ಓದಲಿ ಅಂತೇಳಿ. ಅದಕ್ಕಾಗಿ ಈ ವಿಡಿಯೋಗಳನ್ನು ಸರಿಯಾಗಿ ಒಮ್ಮೆ ತಿಳಿದಿಲ್ಲಾರ ಮತ್ತೊಮ್ಮೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.